ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಜಯಲಕ್ಷ್ಮಿ ಕಿಚನ್. ನಾನಿವತ್ತು ನಿಮಗೆ ಎಗ್ ಫ್ರೈಡ್ ರೈಸ್ ಮಾಡೋದನ್ನು ಹೇಳ್ಕೊಡ್ತೀನಿ. ಇದು ತುಂಬ ಚೆನ್ನಾಗಿರುತ್ತೆ, ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಇದಕ್ಕೆ ಬೇಕಾಗಿರೋಂಥ ಪದಾರ್ಥಗಳು: ಕ್ಯಾಬೇಜು, ಈರುಳ್ಳಿ, ಬೀನ್ಸು, ಕ್ಯಾಪ್ಸಿಕಮ್ಮು, ಇದು ಜಿಂಜರು ಕಟ್ ಮಾಡಿಟ್ಟಿದ್ದೀನಿ ಸಣ್ಣ ಸಣ್ಣ ಪೀಸ್ ಮಾಡಿ, ಮತ್ತು ಕ್ಯಾರೆಟು, ಇದು ಬೆಳ್ಳುಳ್ಳಿ ಸಣ್ಣ ಸಣ್ಣ ಪೀಸ್ ಮಾಡಿಟ್ಟಿದ್ದೀನಿ, ಮೆಣಸಿನ್ಕಾಯಿ ಒಂದೆರಡು ಪೀಸು, ರುಚಿಗೆ ತಕ್ಕಷ್ಟು ಉಪ್ಪು. ನಾನು 5 ಮೊಟ್ಟೆ ತಗೊಂಡಿದ್ದೀನಿ. ಪೆಪ್ಪರ್ ಪೌಡರು 2 ಸ್ಪೂನು. ಈಗ ಮಾಡೋ ವಿಧಾನ ತೋರಿಸ್ತೀನಿ ನೋಡಿ. ಒಂದು ಬಾಂಡ್ಲಿ ಇಟ್ಟಿದ್ದೀನಿ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಈಗ ಇದಕ್ಕೆ ಎಗ್ ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಎಲ್ಲ ಈ ರೀತಿ ಮಾಡ್ಕೊಳ್ಬೇಕು. ಒಂದು ಸ್ವಲ್ಪ ಇದಕ್ಕೆ ಸಾಲ್ಟ್ ಹಾಕ್ತೀನಿ. ನೋಡಿ, ಈ ರೀತಿ ಮಕ್ಕಳಿಗೆ ಮಾಡಿಕೊಟ್ರೆ, ಮಕ್ಕಳಿಗೆ ಎಗ್ ರೈಸ್ ಅಂದರೆ ತುಂಬಾ ಇಷ್ಟಪಡ್ತಾರೆ. ಅವರು ಈ ಎಗ್ ರೈಸ್ ಮಾಡಿ ಕೊಟ್ಟರೆ ತುಂಬ ಚೆನ್ನಾಗಿ ಅವರು ಹೊಟ್ಟೆ ತುಂಬ ತಿಂತಾರೆ. ವೆಜಿಟೇಬಲ್ಸು ಏನೇ ಇದ್ದರೂ ಕೂಡ ಎಗ್ ರೈಸ್ ಅಂದರೆ ಸಾಕು, ಅವ್ರಿಗೆ ಇಷ್ಟಪಡ್ತಾರೆ. ನೋಡಿ, ಇವಾಗ ಸ್ವಲ್ಪ ಮೆಣಸು ಪುಡಿ ಹಾಕ್ತೀನಿ. ಇದು ಮೊಟ್ಟೆ ಸಪ್ಪೆ ಸಪ್ಪೆ ಆಗಿರಬಾರ್ದು ಅಂತ ಉಪ್ಪು ಮತ್ತು ಮೆಣಸು ಪುಡಿ ಸ್ವಲ್ಪ ಸೇರಿಸಿದ್ದೀನಿ. ಇದು ಮಕ್ಕಳಿಗೆ ಟಿಫನ್ ಬಾಕ್ಸ್ ಕೂಡ ಹಾಕ್ಕೊಡ್ಬೋದು. ಮಕ್ಕಳು ಇಷ್ಟಪಡೋವಂಥದ್ದನ್ನೇ ಟಿಫನ್ ಬಾಕ್ಸಿಗೆ ಕಳಿಸಿದ್ರೆ ಅವ್ರ ಹೊಟ್ಟೆ ತುಂಬ ತಿಂತಾರೆ, ಚೆನ್ನಾಗಿರುತ್ತೆ ಈ ರೀತಿ ಮಾಡಿಕೊಟ್ರೆ. ನೋಡಿ, ಇದಾಗಿದೆ. ಇವಾಗ ನೆಕ್ಸ್ಟ್ ಪ್ರಾಸೆಸ್ ತೋರಿಸ್ತೀನಿ ನೋಡಿ. ಒಂದು ಪಾತ್ರೆ ಇಟ್ಟು ಅಗಲವಾಗಿರೋದು ಒಂದು ಬಾಂಡ್ಲೆ ಆಗಲಿ ಕುಕ್ಕರ್ ಆಗಲಿ ಇಟ್ಬಿಟ್ಟು ನಾವು ವೆಜಿಟೇಬಲ್ಸು ಬೇಯಿಸ್ಬೇಕೀಗ. 4 ಸ್ಪೂನ್ ಎಣ್ಣೆ ಹಾಕ್ತೀನಿ. ಬಿಸಿ ಅನ್ನ ರೆಡಿ ಮಾಡಿಟ್ಕೊಂಡು ನಾವು ಇದನ್ನು ಪ್ರಿಪೇರ್ ಮಾಡಬೇಕು. ಇದನ್ನೆಲ್ಲ ಮಾಡಿಟ್ಕೊಂಡು ಕೂಡ ಬಿಸಿಯನ್ನು ಆಮೇಲೆ ಮಾಡಿಕೊಂಡು ಕೂಡ ಕಲಿಸ್ಕೊಳ್ಬೋದು. ನಾನು ಅನ್ನ ರೆಡಿ ಮಾಡಿಟ್ಟಿದ್ದೀನಿ. ಈಗ ವೆಜಿಟೇಬಲ್ಸು ಚೆನ್ನಾಗಿ ಫ್ರೈ ಮಾಡಿ ಅದಕ್ಕೆ ಸೇರಿಸ್ತೀನಿ ನಾನು. ಇದು ಎಗ್ ಫ್ರೈಡ್ ರೈಸ್ ಆಗಿರೋದ್ರಿಂದ ಎಲ್ಲ ಸಾಸುಗಳು ಸೇರಿಸ್ತಾರೆ. ನಾನು ಯಾವ ಸಾಸು ಸೇರಿಸ್ತಾ ಇಲ್ಲ, ಬೇಕಾದರೆ ಎಲ್ಲ ಸಾಸು ಸೇರಿಸ್ಕೋಬೋದು. ಸೋಯಾ ಸಾಸು, ಚಿಲ್ಲಿ ಸಾಸು, ಮತ್ತು ಟೊಮೊಟೊ ಸಾಸ್, 3 ಮಿಕ್ಸ್ ಮಾಡಿ ವೆಜಿಟೇಬಲ್ ಬೇಯೋವಾಗ ಹಾಕ್ಕೊಳ್ತಾರೆ. ನನಗೆ ಅದು ಇಷ್ಟ ಇಲ್ಲ, ಹಾಕೋರು ಹಾಕ್ಕೋಬೋದು. ನೋಡಿ, ಎಣ್ಣೆ ಕಾದಿದೆ. ಇವಾಗ ಶುಂಠಿ ಪೀಸು, ಬೆಳ್ಳುಳ್ಳಿ, ಮತ್ತು ಈರುಳ್ಳಿ, ಇದನ್ನು ಸ್ವಲ್ಪ ಫ್ರೈ ಮಾಡಬೇಕು. ಈಗ ಕ್ಯಾರೆಟ್ ಹಾಕ್ತಾಯಿದ್ದೀನಿ. ಈಗ ಬೀನ್ಸ್ ಹಾಕ್ತಾಯಿದ್ದೀನಿ. ಎಲ್ಲ ಸಣ್ಣ ಸಣ್ಣದಾಗಿ ಕಟ್ ಮಾಡಿಟ್ಟಿರೋದು, ಎಷ್ಟು ಸಣ್ಣ ಬೇಕಂದರೆ ಅಷ್ಟು ಸಣ್ಣ ಕಟ್ ಮಾಡ್ಕೋಬೋದು. ಈಗ ಕ್ಯಾಬೇಜ್ ಹಾಕ್ತಾಯಿದ್ದೀನಿ. ಇದು ಹೈ ಫ್ಲೇಮಲ್ಲೇ ಇಟ್ಕೊಳ್ಳಿ,
ವೆಜಿಟೇಬಲ್ಸ್ ಬೇಗ ಬೇಯುತ್ತೆ. ನೋಡಿ ಈಗ ಕ್ಯಾಪ್ಸಿಕಮು, ಮತ್ತು ಎರಡೆರಡು ಮೆಣಸಿನ್ಕಾಯಿ. ನಾನಿಲ್ಲಿ ಚಿಲ್ಲಿ ಸಾಸ್ ಬಳಸ್ತಾ ಇಲ್ಲ, ಅದಕ್ಕೆ ಮೆಣಸಿನ್ಕಾಯಿ ಹಾಕಿದ್ದೀನಿ. ಮೆಣಸಿನ್ಕಾಯಿ ಇಷ್ಟ ಇಲ್ಲ ಅನ್ನೋರು, ಸಾಸ್ ಇಷ್ಟ ಆಗುತ್ತೆ ಅನ್ನೋರು ಚಿಲ್ಲಿ ಸಾಸ್ ಹಾಕ್ಕೊಳ್ಬೋದು. ಈಗ ಸ್ವಲ್ಪ ಸಾಲ್ಟ್ ಹಾಕ್ತೀನಿ. ಇದು ವೆಜಿಟೇಬಲ್ಸ್ ಎಲ್ಲ ಸ್ವಲ್ಪ ಬೇಗ ಬೇಯುತ್ತೆ ಸಾಲ್ಟ್ ಹಾಕಿದ್ರೆ. ನೋಡಿ ಒಂದು ಟಿಪ್ಸು ಹೇಳ್ತೀನಿ, ನಾವು ಇವಾಗ ಸಡನ್ ಅಂತ ಪಾತ್ರೆ ಒಲೆ ಮೇಲೆ ಇಟ್ಟಾಗ ತೊಳೆದು ಮರೆತು ಅದರಲ್ಲಿ ಎಣ್ಣೆ ಹಾಕ್ಬಿಡ್ತೀವಿ, ಆವಾಗ ಅದು ತುಂಬ ಮೈ ಮೇಲೆಲ್ಲ ಸಿಡಿಯುತ್ತೆ. ಅಂಥ ಟೈಮಲ್ಲಿ ಆ ಪಾತ್ರೆಗೆ ಸ್ವಲ್ಪ ಗೋಧಿ ಹಿಟ್ಟಾಗಲಿ ಮೈದಾ ಹಿಟ್ಟಾಗಲಿ ಹಾಕಿದ್ರೆ ಅಂದರೆ ಆ ಸಿಡಿಯೋದು ತಕ್ಷಣವೇ ನಿಂತೋಗುತ್ತೆ. ಈ ರೀತಿ ಟ್ರೈ ಮಾಡಿ ನೋಡಿ. ಓಕೆ ಫ್ರೆಂಡ್ಸ್, ನೋಡಿ ಇದೆಲ್ಲ ಚೆನ್ನಾಗಿ ಬಾಯ್ಲ್ ಆಗಬೇಕು ಒಂದು 5 ನಿಮಿಷ. ನೋಡಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇದು ಆಫ್ ಬಾಯ್ಲ್, ಒಂದು 70% ಬಾಯ್ಲ್ ಆದರೆ ಸಾಕು, ಪೂರ್ತಿ ಬೆಂದರೆ ಚೆನ್ನಾಗಿರೋದಿಲ್ಲ. ಹೋಟ್ಲಲ್ಲೆಲ್ಲ ಅರ್ಧಕ್ಕರ್ಧನೇ ಒಂದು 50% ಬೇಯಿಸಿರ್ತಾರೆ ಅಷ್ಟೇ, ತಿಂತಾ ಇದ್ದಂಗೆ ಹೊಟ್ಟೆ ನೋವು ಬಂದುಬಿಡುತ್ತೆ. ಈ 70% ಬೆಂದರೆ ಸಾಕು. ನೋಡಿ ಪೆಪ್ಪರ್ ಪೌಡ್ರ್ ಹಾಕ್ತಾ ಇದ್ದೀನಿ. ಈಗ ಸಿಮ್ಮಲ್ಲಿ ಇಟ್ಕೊಳ್ಬೇಕು. ಈಗ ಎಗ್ ಫ್ರೈ ಮಾಡಿದ್ವಲ್ಲ ಅದನ್ನು ಸೇರಿಸ್ತಾ ಇದ್ದೀನಿ. ಈಗ ಇದಕ್ಕೆ ಅನ್ನ ಸೇರಿಸ್ತೀನಿ. ಬೇಕಂದರೆ ಬಾಸುಮತಿಯಲ್ಲಿ ಕೂಡ ಅನ್ನ ಮಾಡಿಕೊಂಡು ಮಾಡ್ಕೊಳ್ಬೋದು. ನೋಡಿ ಈ ರೀತಿ ಬಿಸಿ ಅನ್ನ ಮಾಡಿಕೊಂಡು ಹಾಕಬೇಕು. ತುಂಬ ಮುದ್ದೆ ಮುದ್ದೆ ಮಾಡಬಾರ್ದು ಅನ್ನ, ಸ್ವಲ್ಪ ಉದುರುದ್ರಾಗಿದ್ದರೆ ಚೆನ್ನಾಗಿರುತ್ತೆ. ಇದಕ್ಕೆ ಬೇಕಾದರೆ ಉಳ್ಳಿ ಹೂವು ಕೂಡ ಹಾಕ್ಬೋದು, ಸ್ಪ್ರಿಂಗ್ ಆನಿಯನ್ ಅಂತಾರಲ್ವ ಅದು. ನೋಡಿ ಇದು ರೆಡಿ ಆಗಿದೆ. ಗಗನ ಕೊಂಚ ಸ್ವಲ್ಪ ಕಲಸೋದು ಇಟ್ಕೋ. ಹಾಯ್. ಹಾಂ ನೋಡಿ ನಮ್ಮ ಗಗನ ಅದನ್ನು ಎಲ್ಲ ನೀಟಾಗಿ ಕಲಿಸ್ತಾ ಇದ್ದಾಳೆ. ಅವಳಿಗೆ ಎಗ್ ರೈಸ್ ಅಂದರೆ ತುಂಬಾ ಇಷ್ಟ ಅವಳಿಗೆ, ನೀಟಾಗಿ ಕಲಸು. ಓಕೆ ಫ್ರೆಂಡ್ಸ್, ಈಗ ನಾನು ಸರ್ವಿಂಗ್ ಪ್ಲೇಟ್ಗೆ ತೆಗಿತೀನಿ. ನೋಡಿ ಎಗ್ ಫ್ರೈಡ್ ರೈಸ್ ರೆಡಿಯಾಗಿದೆ, ಸಾಸ್ ಜೊತೆ ತಿನ್ನೋರು ತಿನ್ಬೋದು. ಈ ರೀತಿ ಮಾಡಿ ನೀವು ಮಕ್ಕಳು ಕೊಟ್ಟು ತಿನ್ನಿ, ತುಂಬಾ ಚೆನ್ನಾಗಿರುತ್ತೆ. ನೋಡಿ ಗಗನ ಕೂಡ ತುಂಬ ಇಷ್ಟವಾಗಿ ನೋಡ್ತಾ ಇದ್ದಾಳೆ. ಹೇಗಿದೆ ಅದು? ತುಂಬ ಟೇಸ್ಟಿಯಾಗಿ ಕಾಣಿಸ್ತಾ ಇದೆ. ಸೊ ಟೇಸ್ಟ್ ಮಾಡು ಸ್ವಲ್ಪ. ಓಕೆ, ಸೂಪರ್ ಆಗಿದೆ. ನೀವು ಟ್ರೈ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ವಿಜಯಲಕ್ಷ್ಮಿ ಕಿಚನ್ಗೆ.
ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನು ಒತ್ತಿ, ಆಮೇಲೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.